ಇವರು ಮೊಬೈಲ್ ಖರೀದಿ ಮಾಡ್ಲಿಕ್ಕೆ ಅಂತ ಅಂಗಡಿಗೆ ಬಂದಿದ್ರು, ಆದ್ರೆ ಸಲೀಸಾಗಿ ಮೊಬೈಲ್ ಅನ್ನ ತೆಗೆದುಕೊಳ್ತಾರೆ, ಆದ್ರೆ ಅವರು ಕೊಟ್ಟಂತ ಹಣದಲ್ಲಿ ಮೋಸ ಹೋಗಿದ್ದಾರೆ ಅಂಗಡಿ ಮಾಲೀಕರು. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಚಲಾವಣೆಗೆ ಯತ್ನ ನಡೆದಿದೆ. ಮಧುಗಿರಿ ಪಟ್ಟಣದ VRST ಮೊಬೈಲ್ ಅಂಗಡಿಯಲ್ಲಿ ಈ ಯತ್ನ ನಡೆದಿದೆ. ಮೊಬೈಲ್ ಖರೀದಿಗೆ ಬಂದಿದ್ದ ಮೂವರು ಹುಡುಗರಿಂದ ಅಂಗಡಿಯ ಮಾಲೀಕರು ಮೋಸ ಹೋಗಿದ್ದಾರೆ. 10,500 ಬೆಲೆಯ ಮೊಬೈಲ್ ಅನ್ನ ಖರೀದಿ ಮಾಡ್ತಾರೆ, ಅದಾದ ನಂತರದಲ್ಲಿ ಅವರು ಹಣವನ್ನ ಕೊಡ್ತಾರೆ. ಹಣದಲ್ಲಿ 500 ರೂಪಾಯಿ ಮುಖ ಬೆಲೆಯ 21 ನೋಟ್ಗಳು ಕೂಡ ಇರ್ತವೆ. ಅವು ನಕಲಿ ಇರ್ತವೆ, ಅಸಲಿ ಇರೋದಿಲ್ಲ ಅನ್ನುವಂತಹ ಮಾಹಿತಿ ಇದು. ನೋಟುಗಳನ್ನ ಪರಿಶೀಲಿಸಿದಾಗ ಕೋಟಾ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ಹುಡುಗರನ್ನ ವಿಚಾರಿಸಿದಾಗ ಸ್ಥಳದಿಂದ ಅವರು ಪರಾರಿಯಾಗಿದ್ದಾರೆ. ಯಾಕಂದ್ರೆ ಅವರು ಮಾಡಿರುವಂತಹ ಕೆಲಸ ಅವ್ರಿಗೆ ಗೊತ್ತಾಗಿತ್ತು. 500 ರೂಪಾಯಿ ನೋಟು ಏನಿತ್ತು ಅವು ನಕಲಿ ನೋಟನ್ನ ಕೊಟ್ಟಿದ್ರು. ಇದನ್ನ ಅನುಮಾನಗೊಂಡಂತಹ ಅಂಗಡಿಯ ಮಾಲೀಕರು ಅದನ್ನ ವಿಚಾರಣೆ ನಡೆಸಿ ಕೇಳಿದಾಗ ಇಂತಹ ಕೋಟಾ ನೋಟುಗಳು ಎಲ್ಲಿಂದ ಬಂತು ಅಂತ ಕೇಳಬೇಕಾದ ಸಂದರ್ಭದಲ್ಲಿ ಆ ಅಂಗಡಿಯಿಂದ ಮೂವರು ಹುಡುಗರು ಅಲ್ಲಿ ಎಸ್ಕೇಪ್ ಆಗಿ ಪರಾರಿಯಾಗಿದ್ದಾರೆ. ನಂತರದಲ್ಲಿ ಪೊಲೀಸರ ಮೊರೆಗೆ ಹೋಗಿದ್ದಾರೆ. ಅಂಗಡಿಯ ಮಾಲೀಕರು ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ನೋಡಿ, ನಾವು ಎಂತೆಂತ ದಂಧೆಗಳು ಕೇಳ್ತಾ ಇರ್ತೀವಿ. ಇನ್ನು ಇವರು ಬೆಳಿಬೇಕಾದಂತಹ ಹುಡುಗರು, ಇದೇ ವಯಸ್ಸಲ್ಲೇನೆ ಇಂತಹ ಕೆಲಸಕ್ಕೆ ಇಳಿದಿದ್ದಾರೆ ಅಂತಂದ್ರೆ ಮುಂದೆ ನೋಡಿ ಇವರ ಜೀವನ ಅಂತೂ ನಾವು ಹೇಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಮೋಸ ಅಂತಂದ್ರೆ ಎಷ್ಟರ ಮಟ್ಟಿಗೆ ಮೋಸದ ದಂಧೆಗಳು ನಡೀತಾ ಇದ್ದಾವೆ. ಮೊಬೈಲ್ ಬೇಕು ಅಂತ ಮೊಬೈಲ್ ಅಂಗಡಿಗೆ ಹೋಗ್ತಾರೆ, ಇದ್ದಷ್ಟು ಹಣವನ್ನ ಕೂಡಿಸ್ತಾರೆ. ಇನ್ನು ಹಣ ಅವ್ರಿಗೆ ಅಡ್ಜಸ್ಟ್ ಆಗ್ಲಿಲ್ಲ ಅಂತಂದ್ರೆ ಇಂತಹ ಕೋಟಾ ನೋಟುಗಳನ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ನೋಡಿ, ಎಂತ ಚಾಕುಚಕ್ಯತೆಯಿಂದ ಇವರು ಕೆಲಸನ ಮಾಡ್ಕೊಂಡಿದ್ದಾರೆ. ಇವರು ಬರೀ ಮೂವರು ಹುಡುಗರಿಂದ ಆದಂತಹ ಕೆಲಸ ಇದು. ಬಹಳ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಅಂಗಡಿಯಲ್ಲಿ ಯಾರೇ ಖರೀದಿ ಮಾಡಬೇಕಾದಂತ ಸಂದರ್ಭದಲ್ಲೂ ಮೊದಲು ಹಣವನ್ನ ಇಟ್ಕೊಂಡು ಅದನ್ನ ಚೆಕ್ ಮಾಡಿ ಅದು ಅಸಲಿನೋ ನಕಲಿನೋ ಅಂತ ತಿಳಿದುಕೊಂಡು ಮುಂದುವರಿಯೋದು. ಇಂತಹ ಏನು ವಿಚಾರಗಳು ಏನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದಾವೆ ಇಂತಹ ಪ್ರಕರಣಗಳಾಗ್ಲಿ. ಆದ್ರೆ ಅಂಗಡಿಯ ಮಾಲೀಕರು ಇರ್ತಾರಲ್ಲ, ಅವ್ರಿಗೆ ಇದು ಒಂಥರ ಶಾಕ್ ಆಗ್ತಾ ಇದೆ. ಅಂದ್ರೆ ಪ್ರತಿದಿನನು ಒಂದೊಂದು ಗಳಿಗೆನು ನೀವು ಅಲರ್ಟ್ ಆಗಿ ಇರಬೇಕು ಅಂತ. ಯಾಕಂದ್ರೆ ಅಂಗಡಿಗೆ ಬಂದವರು ಯಾರು ಕಳ್ಳರಾಗಿರ್ತಾರೆ, ಎದ್ರ ಯಾವ್ದ್ರಲ್ಲಿ ಮೋಸ ಮಾಡ್ತಾರೆ ಅನ್ನೋದು ಕೂಡ ಎಲ್ಲೂ ಸುಳಿವನ್ನ ಬಿಟ್ಟುಕೊಡಲ್ಲ. ಆದ್ರೆ ಈ ಮೊಬೈಲ್ ಅಂಗಡಿ ಮಾಲೀಕರಿಗೆ ಗೊತ್ತಾಗಿದೆ, ಅನುಮಾನ ಬಂದಿದೆ. ಮಧುಗಿರಿ ಪಟ್ಟಣದ VRST ಮೊಬೈಲ್ ಅಂಗಡಿಯಲ್ಲಿ ಈ ಮೂವರು ಹುಡುಗರು ಮೊಬೈಲ್ ಅನ್ನ ಖರೀದಿ ಮಾಡ್ಲಿಕ್ಕೆ ಹೋಗಿರ್ತಾರೆ. ಹಣವನ್ನ ಕೊಟ್ಟಾಗ ಅದರಲ್ಲಿ 21 ನೋಟು ನಕಲಿ ನೋಟ್ ಆಗಿರ್ತಾವೆ. 500 ರೂಪಾಯಿ ನೋಟು 21 ನೋಟ್ ಇರ್ತಾವೆ ಅದರಲ್ಲಿ. ಅದನ್ನ ಚೆಕ್ ಮಾಡಿದಾಗ ಅದು ನಕಲಿ ಅಂತ ಗೊತ್ತಾಗಿರುತ್ತೆ. ಕೇಳುವ ಸಂದರ್ಭದಲ್ಲೇ ಆ ಮೂವರು ಹುಡುಗರು ಅಂಗಡಿಯಿಂದ ಪರಾರಿಯಾಗಿರ್ತಾರೆ. ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬಯಲು ಬಸವೇಶ್ವರ ಮೊಬೈಲ್ಸ್ ಪ್ರೊಪರೇಟರ್ ನಾನು. ನಿನ್ನೆ ಸಂಜೆ ಸುಮಾರು 6:30 ಟೈಮ್ಗೆ ಒಂದು 3 ಜನ ಹುಡುಗರು ಬಂದರು. ಹುಡುಗರು ಬಂದು ನಕಲಿ ನೋಟ್ ತಗೊಬಂದು ನಮ್ಮಲ್ಲಿ ಇರ್ತಕ್ಕಂಥ ರೇಖಾ ಮೇಡಮ್ ಸ್ಯಾಮ್ಸಂಗ್ ಪ್ರಮೋಟ್ರು ಅವರಲ್ಲಿ ಏನಂತಂದರೆ ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತ ಬಂದರು. ನಾನು ಇರಲಿಲ್ಲ ಆ್ಯಕ್ಚುಲಿ ಅಂಗಡಿಗೆ. ಅವ್ರಿಗೆ ನೋಟೆಲ್ಲ ತೊಗೊಂಡು ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಅದು ನಕಲಿ ನೋಟು ಅಂತ ಅವ್ರಿಗೆ ಡೌಟ್ ಬಂತು. ನನಗೆ 5 ನಿಮಿಷಕ್ಕೆ ಫೋನ್ ಮಾಡಿದ್ರು. ಫೋನ್ ಮಾಡಿ ನಾನು 5 ನಿಮಿಷಕ್ಕೆ ಇಲ್ಲಿದ್ದೆ. ಇದ್ದಾಗ ನನಗೂ ಕನ್ಫರ್ಮ್ ಆಯ್ತು ಅದು ನಕಲಿ ನೋಟೆ. ನಿನ್ಗೆ ಯಾರು ಕೊಟ್ಟಿದ್ದು ಇದನ್ನ ಅಂತಂದೇಳಿ ಕೇಳಿದಾಗ ಅವನು ಬಾಯಿ ಬಿಡದಲೆ ಸುಮ್ಮನೆ ಆಚೆಗೆ ಹೋಗ್ಬಿಟ್ಟ. ಸೊ ನಾವು ಇದನ್ನು ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ಒಂದು 5 ನಿಮಿಷ ಬಿಟ್ಟು ಮತ್ತೆ ಬಂದರು. ಇದಕ್ಕೆ ಅವರು ಮೊಬೈಲ್ ತೊಗೊಂಡೋಗಕ್ಕೆ ಬಂದ್ರೆ ನೋಟ್ ತೊಗೊಂಡೋಗಕ್ಕೆ ಬಂದರೆ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ, ಅವರು ಬಂದರು. ಅಷ್ಟೊತ್ತಿಗೆ ಅವ್ನು ನಾಪತ್ತೆ ಆಗ್ಬಿಟ್ಟ. ಪೊಲೀಸರು ಅವರಿಂದ ಬಿದ್ದರು.